ಆದಾತ ಒಂದು ಮೆಟ್ರೋ ಸಂಚಾರಕ್ಕೆ ಹೊರಟಾಗ ಅವನು ಬಟ್ಟೆ ಕೆಸರಾಗಿದೆ ಕೊಳೆಯಾಗಿದೆ ಒಂದು ಉದ್ದೇಶದಿಂದ ಅವನಿಗೆ ಸರ್ವಿಸ್ ಅಂತ ನಿಂತ ಅನ್ನದಾತನಿಗೆ ಹೊರ ಹಾಕಿ ಅವಮಾನ ಮಾಡಿದ್ದಾರೆ. ಮತ್ತೆ ರೈತರಿಗೆ ಪದೇ ಪದೇ ಈ ಥರ ಅನ್ಯಾಯ ಆಗ್ತಾನೆ ಇದೆ. ಹಿಂದೆ ಸಕಲ ಸಚಿವ ಒಬ್ರು ಬರಗಾಲ ಬರಲಿ ರೈತ ಅದೇ ಕೇಳ್ತಾ ಇರ್ತಾನೆ ಇದಕ್ಕೋಸ್ಕರ ಒಂದು ಬರಗಾಲ ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ರು. ಮತ್ತೆ ಈಗ ಮೆಟ್ರೋ ಟ್ರೈನ್ ಸರದಿ ನಿಂತಾಗ ಆ ರೈತನಿಗೆ ನೂರಾರು ದಿನಗಳ ಮುಂದೆ ಅವಮಾನಗೊಳಿಸಿ ಈಜಿ ದಬ್ಬಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ರೈತರ ಪರವಾಗಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ. ರೈತನಿಗೆ ಇದೇ ರೀತಿ ಅನ್ಯಾಯ ಆಗ್ತಾ ಇದ್ರೆ ಏನು ನಿಮ್ಮ ಮೆಟ್ರೋ ಇದೆ ನಮ್ಮ ಗದ್ದೆಯಿಂದ ಸಾಕುವಂಥ ಪ್ರಾಣಿಗಳು ಏನಿದೆ ದನ ಕರು ಕಳ್ಕೊಂಡು ಕರ್ಕೊಂಡು ಮೆಟ್ರೋ ಟ್ರೈನ್ ಸಂಚಾರ ಮಾಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನೀವು ಪದೇ ಪದೇ ರೈತರಿಗೆ ಈ ಥರ ಅವಮಾನ ಮಾಡ್ತಾ ಇದ್ರೆ ನಿಮ್ಮ ಉಗ್ರ ಹೋರಾಟ ಮಾಡಿ ನಿಮ್ಮ ಮೆಟ್ರೋ ಏನು ರೈಲಿದೆ ಅಂತ ಒಂದು ಸ್ಥಗಿತಗೊಳಿಸಬೇಕಾಗ್ತದೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ನೀವು ಹೆಚ್ಚಿನ ಆದ್ಯತೆ ನೀಡಿ ನೀವು ಆ ಕೆಲಸಕ್ಕೆ ಇಟ್ಕೋಬೇಕು. ನೀವು ಅನ್ಯ ಭಾಷಿಗರಿಗೆ ಬಾಂಗ್ಲಾ ತಮಿಳ್ನಾಡು ಅಂತ ಅಲ್ಲಿ ಕೆಲಸ ನಿಂತ್ಕೊಬಿಟ್ಟು ಈ ಅನ್ನದಾತರು ಯಾರೋ ಬೇರೆ ಯಾರು ಅಂತ ಅವ್ರು ಗೊತ್ತಾಗಲ್ಲ. ಅದ್ರ ಉದ್ದೇಶ ಆಗ್ತಾ ಇದೆ ಈ ಸಿಬ್ಬಂದಿ ವರ್ಗನ ಏನು ತೆಗೆದಾಕಿ ಕನ್ನಡಿಗರನ್ನ ನೀವು ಸಿಬ್ಬಂದಿಯವ್ರನ್ನ ತಗೊಂಡು ರೈತರಿಗೆ ಮುಂದೆ ಆಗುವಂಥ ಅನಾಹುತಿಗೆ ನೀವು ಒಂದು ಪರಿಹಾರ ನೀಡಿ ರೈತರಿಗೆ ಅನುಕೂಲ ಮಾಡ್ಕೋಬೇಕು. ಇಲ್ಲ ಅಂತೇಳಿದ್ರೆ ಮಂಡ್ಯ ಜನತೆ ಸಾಕು ಪ್ರಾಣಿಗಳನ್ನ ಕರ್ಕೊಂಡೋಗಿ ಬೆಂಗಳೂರು ಬೆಲ್ಟ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತೇಳಿ ಈ ರೀತಿ ಎಚ್ಚರಿಸಿದ್ವಿ. ಜೈ ಹಿಂದ್ ಜೈ ಕರ್ನಾಟಕ. ರೈತರಿಗೆ ಅವಮಾನ ಕೊಡ್ತಾ ಮೆಟ್ರೋ ಸಿಬ್ಬಂದಿಗೆ.